ಶ್ರೀ ಬಸವವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಶರಣು ಶರಣಾರ್ಥಿ. ಶ್ರೀ ಬಸವವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಅಂಬಿಕಾ. ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ, ನನಗೆ ನಮ್ಮಮ್ಮನ ಥರ ಅಡುಗೆ ಮಾಡಲಿಕ್ಕೆ ಬರೋದೇ ಇಲ್ಲ, ನನ್ನ ಅಜ್ಜಿ ಥರ ಅಡುಗೆ ಮಾಡಲಿಕ್ಕೆ ಬರೋದೇ ಇಲ್ಲ ಅಂತ. ಹೌದು ವೀಕ್ಷಕರೇ, ಹಳೆ ಕಾಲದ ಅಡುಗೆಗಳು ರುಚಿ ಮಾತ್ರ ಅಲ್ಲ, ಆರೋಗ್ಯಪೂರ್ಣವಾಗಿರುತ್ತಿದ್ದವು. ಇತ್ತೀಚಿನ ಕಾಲದ ಅಡುಗೆಗಳು ಪುಸ್ತಕದ ಅಡುಗೆಗಳು. ಪುಸ್ತಕದ ಅಡುಗೆ ಅಂದರೆ ಪುಸ್ತಕ ನೋಡಿ ಮಾಡಿ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಂಡಿರುವ ಅಡುಗೆಗಳು. ಬನ್ನಿ ವೀಕ್ಷಕರೇ, ನಮ್ಮ ಬಸವವಾಹಿನಿಯಲ್ಲಿ ಹಳೆಯ ಪಾರಂಪರಿಕ ಕುಟುಂಬಸ್ಥ ಹೆಂಗಸರು ಮಾಡುವ ಸವಿರುಚಿಯನ್ನು ನಿಮಗಾಗಿ ನಾವು ಪ್ರಸಾರ ಮಾಡುತ್ತಿದ್ದೇವೆ. ಮನೆ ಅಡುಗೆ, ಮನೆ ಅಡುಗೆ ಎಂದರೆ ಹೇಗಿರಬೇಕು? ಮನೆ ಪೂರ್ತಿ ಘಮ ಘಮ ಅನ್ನುವಂತಿರಬೇಕು, ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು. ಅಡುಗೆ ಎನ್ನುವುದು ಒಂದು ಕಲೆ, ಕೈಗುಣ ಎಂದು ಹೇಳುತ್ತಾರೆ. ಇಂತಹ ಸವಿರುಚಿಯನ್ನು ನಿಮಗಾಗಿ ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ವಾಣಿಶ್ರೀ ಅವರಿದ್ದಾರೆ. ವಾಣಿಶ್ರೀ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತ, ಸುಸ್ವಾಗತ. ಶರಣು ಶರಣಾರ್ಥಿ. ವಾಣಿಶ್ರೀ ಅವರೇ, ಇವತ್ತು ಏನು ಮಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೋಸ್ಕರ? ಇದು ಬಂದು ಚಿಕ್ ಪೀಸ್ ಸ್ಯಾಲಡ್ ಅಂತ, ಕಾಬುಲಿ ಚನಾ ಅಂತ ಹೇಳ್ತಾರಲ್ಲ ಅದು. ಸೊ ಇದೆಲ್ಲಾನು ಅದಕ್ಕೆ ಮಿಕ್ಸ್ ಮಾಡಿ. ಓಕೆ, ಯಾವ್ಯಾವ ಪದಾರ್ಥಗಳಿದೆ ಒಂದ್ಸಲ ಹೇಳ್ಬಿಡ್ತೀರ? ಇದು ಬಂದು ಕಾಬುಲಿ ಚನಾನ ನಾ ಬಂದ್ಬಿಟ್ಟು ನೆನೆಸಿ ಅದನ್ನ ಬೇಯಿಸಿ ಉಪ್ಪು ಹಾಕಿ ಬೇಯಿಸ್ಕೊಂಡು ಕಾಬುಲಿ ಚನಾ. ಇದು ಬಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಸ್ವಲ್ಪ ಬಾದಾಮ್, ಅದನ್ನ ನೆನೆಸಿ ಅದ್ರದ್ದು ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಆಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜನ ಹುರಿದಿದ್ದೀನಿ, ದಾಳಿಂಬ್ರೆ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ರಸ, ಮತ್ತು ಇದು ಗ್ರೀನ್ ಚಟ್ನಿ. ಇದು ಗ್ರೀನ್ ಚಟ್ನಿ ಬಂದುಬಿಟ್ಟು ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಂದು ಹುರುಗಡಲೆ, ಪುಟಾಣಿ ಅಂತಾರಲ್ಲ ಅದು, ಮತ್ತು ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ ಉಪ್ಪು ಹಾಕಿ ಇದನ್ನು ಅರೆದು ಇಟ್ಕೊಂಡಿದ್ದೀನಿ. ಓಕೆ ಓಕೆ, ನೀವು ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರಾ? ಹಾಂ, ಗ್ರೀನ್ ಚಟ್ನಿ ಇದು. ಓಕೆ ಓಕೆ, ಯಾವಾಗಲೂ ನಿಮ್ಮನೇಲಿ ಇದನ್ನ ಸ್ಟಾಪ್ ಇಟ್ಕೊಂಡಿರ್ತೀರಾ? ಸರಿ, ಇವಾಗ ಫಸ್ಟಾಗಿ ಏನು ಬೇಕು ನಿಮ್ಗೆ? ಕಾಬುಲಿ ಚನ್ನ. ಕಾಬುಲಿ ಚನ್ನ, ಇದನ್ನು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಅದನ್ನು ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇದಕ್ಕೆ ಫಸ್ಟು ಆನಿಯನ್ನು. ಓಕೆ, ಇದಕ್ಕೆ ಆನಿಯನ್ ಬೆರೆಸ್ಕೊತಾ ಇದ್ದೀನಿ. ಓಕೆ, ಒಂದು ಆನಿಯನ್. ಓಕೆ, ಮತ್ತು ಒಂದು ಟೊಮ್ಯಾಟೊ. ಓಕೆ, ಮತ್ತು ಇದು ಒಂದು ಆ್ಯಪಲ್ನ ಕಟ್ ಮಾಡಿಟ್ಟಿರೋದು. ಓಕೆ, ಮತ್ತು ಸ್ವಲ್ಪ ದಾಳಿಂಬ್ರೆ. ಎಲ್ಲಿ ಕಲ್ತಿದ್ದು ಇದು? ಸಮಥಿಂಗ್ ಡಿಫ್ರೆಂಟಾಗಿ ಅನಿಸ್ತಾ ಇದೆ. ಇಲ್ಲ, ಪ್ರೋಟೀನ್ ರಿಚ್ ಆಗಿ ತಿನ್ನಬೇಕು ಅಂತ ಹೇಳ್ತಾರೆ. ನನ್ನ ಮಗ ಬಂದು ಇವಾಗೆಲ್ಲ ಸ್ವಲ್ಪ ಡಯೆಟ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾನೆ. ಅವನ ಈ ಥರ ಎಲ್ಲ ಪ್ರೋಟೀನ್ ರಿಚ್ ಆಗಿ ಸ್ಯಾಲಡ್ಸ್ನೇ ಮಾಡಿ ಮಾಡಿ ತಿಂತಾನೆ. ಸೊ ಅವನೇ ಒಂದು ಐಡಿಯಾ ಕೊಟ್ಟ ಈ ಥರ. ಸೊ ಇದು ಬಂದು ಸೌತೆಕಾಯಿ. ಮತ್ತು ಸ್ವಲ್ಪ ಅದೇ ಕಡಲೆಕಾಯಿ ಬೀಜನ ಹುರಿದಿಟ್ಟಿನಲ್ಲ, ಹಾಂ, ಮತ್ತು ಸ್ವಲ್ಪ ಬಾದಾಮ್. ಇದೆಲ್ಲ ಪ್ರೋಟೀನಲ್ಲಿ ತುಂಬ ರಿಚ್ ಆಗಿರೋದ್ರಿಂದ ಒಳ್ಳೆಯದು ಅಂತ. ಆಮೇಲೆ ಇದಕ್ಕೆ ಸ್ವಲ್ಪ ಇವಾಗ ಸಾಲ್ಟ್ ಹಾಕ್ಕೊಳ್ಳೋಣ. ಬಾದಾಮ್ ಒಂದು ಕಪ್ಪಷ್ಟು ತೊಗೊಂಡಿದ್ದೀರಾ? ಅಂದರೆ ಸ್ವಲ್ಪ ಸ್ವಲ್ಪ ಹಾಕೋಣ. ಓಕೆ, ಸ್ವಲ್ಪ ಉಪ್ಪು ಕೊಡಿ. ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಒಂದು ಸ್ವಲ್ಪ ಹಾಕಿದ್ದೀನಿ. ಮತ್ತು ಇವಾಗ ಇದು ಗ್ರೀನ್ ಚಟ್ನಿನ ಹೇಳಿದ್ನಲ್ಲ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ. ಹಾಂ, ಒಂದು ಸ್ಪೂನ್ ಕೊಡಿ, ಮಿಕ್ಸ್ ಮಾಡಿ. ಹಾಂ, ಆ್ಯಕ್ಚುಲಿ ಇದನ್ನ ಮಿಕ್ಸ್ ಮಾಡೋಕ್ಕಿಂತ ಬದಲಾಗಿ ಟಾಸ್ ಮಾಡ್ಕೊಂಡ್ರೇ ಒಳ್ಳೆಯದು ಈ ಥರ. ಓಕೆ, ಎಲ್ಲ ಮಿಕ್ಸ್ ಆಗಿ ಮಿಕ್ಸ್ ಆಗುತ್ತೆ. ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಆ್ಯಪಲ್ಲು, ದಾಳಿಂಬೆ, ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಮಿಕ್ಸ್ ಆಗಿರೋ ಒಂದು ಸಲಾಡ್. ಹೌದು, ರಾ ಸಲಾಡ್. ಮತ್ತೆ ಸ್ವಲ್ಪ ಗ್ರೀನ್ ಚಟ್ನಿನ ಹಾಕೋತೀನಿ. ಓಕೆ, ಮತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ. ಓಕೆ, ಮತ್ತೆ ಲೆಮನ್ ಜ್ಯೂಸ್. ಎಷ್ಟು? ಒಂದು ಅರ್ಧದಷ್ಟು ಲೆಮನ್? ಒಂದು ಹಾಫ್ ಲೆಮನ್. ಈಗ ಇದನ್ನ ಟಾಸ್ ಮಾಡ್ಕೊಳ್ಳೋಣ. ಓಕೆ,
ಹೌದು ಆತರ ಮಾಡ್ಬೋದು, ಸಾಯಂಕಾಲ ಹೊತ್ತು ಬೇಕಿದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಬ್ರೇಕ್ಫಾಸ್ಟ್ ಈ ತರ ಸ್ಯಾಲಡ್ ಹಾಕೊಂಡು ತಿನ್ಕೋಬಹುದು. ತುಂಬಾ ಹೆಲ್ತಿ. ಹೌದು ಅದು ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ ಅಲ್ವಾ. ಸಾಮಾನ್ಯ ಈ ವರ್ಕೌಟ್ ಡಯಟ್ ಮಾಡೋದೆಲ್ಲ ಹೌದು ಹೌದು ಜಿಮ್ ಹೋಗೋರು ಅವರೆಲ್ಲ ಹೈ ಪ್ರೋಟೀನ್ ಡಯಟ್ ಬೇಕಂತ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದನೇ ಒಂದು ಮುಖ್ಯ ಚೇಂಜ್ ಆಗುತ್ತೆ. ಹೌದು ರುಚಿ ಲುಕ್ಕು ಗಾರ್ನಿಶ್. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಾಣಿಶ್ರೀ ಅವರೇ, ನಿಮಗೆ ಸಂಗೀತ ಗೊತ್ತು ಅಂತ ಹೇಳಿದ್ದೀರಾ, ನಮ್ಮ ವೀಕ್ಷಕರಿಗೋಸ್ಕರ ಇನ್ನೊಂದು ಸಾಂಗ್ ಹೇಳ್ತೀರಾ? ಓಕೆ, ಒಂದು ಭಾವಗೀತೆ ತುಂಬು ತಿಂಗಳಿನ ಅಂತ ಒಂದು ಭಾವಗೀತೆ ಇದೆ, ಅದನ್ನ ಇವಾಗ ಹಾಡ್ತೇನೆ. ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲ್ಲಿ ತುಂಬಿ ತುಂಬಿ ಬಹಳಾಗಿನ ಪಾಡಿನ ತುಂಬದ ಆಸೆಗಳ ಕೊರಗಿನಲ್ಲಿ ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲ್ಲಿ ತುಂಬಿ ತುಂಬಿ ಬಹಳಾಗಿನ ಪಾಡಿನ ತುಂಬದ ಆಸೆಗಳ ಕೊರಗಿನಲ್ಲಿ ಅಕ್ಕವೂ ಕೋಗಿಲೆ ಚಿಕ್ಕವೂ ಕೋಗಿಲೆ ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲ್ಲಿ ತುಂಬಿ ತುಂಬಿ ಬಹಳಾಗಿನ ಪಾಡಿನ ತುಂಬದ ಆಸೆಗಳ ಕೊರಗಿನಲ್ಲಿ ಮರದ ಮೇಲೆ ಕೂಗಾಡುವ ಹಕ್ಕಿಗೆ ಹೆಸರು ಬಂದಿದೆ ಕೋಗಿಲೆ ಮರದ ಮೇಲೆ ಕೂಗಾಡುವ ಹಕ್ಕಿಗೆ ಹೆಸರು ಬಂದಿದೆ ಕೋಗಿಲೆ ಸೊಕ್ಕಿ ಬರುವ ಸುಮ್ಮಾನದ ಕೂಗಿಗೆ ಸುಖದ ಊರೆ ಬಾಗಿಲೆ ತೆರೆದಿದೆ ಈಗಲೇ ಕಾಣದೆ ಕೋಗಿಲೆ ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ರಂಬದ ಬೆಳಕಿನ ಸೆರಗಿನಲ್ಲಿ ತುಂಬಿ ತುಂಬಿ ಬಹಳಾಗಿನ ಪಾಡಿನ ತುಂಬದ ಆಸೆಗಳ ಕೊರಗಿನಲ್ಲಿ ಅಕ್ಕವೂ ಕೋಗಿಲೆ ಚಿಕ್ಕವೂ ಕೋಗಿಲೆ ಅಲ್ಲೇ ಇರುನಿ ಇಲ್ಲೇ ಇರುನಿ ಅಲ್ಲೇ ಇರುನಿ ಕೋಗಿಲೆ ಎಲ್ಲೂ ನಾದದ ತುಷಾರವಾಹಿನಿ ಎತ್ತರದುತ್ತರ ನಿನ್ನದನಿ ಎತ್ತರದುತ್ತರ ನಿನ್ನದನಿ ಬಾನವೂ ಕೋಗಿಲೆ ಮುಗಿಲದು ಕೋಗಿಲೆ ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲ್ಲಿ ತುಂಬಿ ತುಂಬಿ ಬಹಳಾಗಿನ ಪಾಡಿನ ತುಂಬದಾಸೆಗಳ ಕೊರಗಿನಲ್ಲಿ ತುಂಬದಾಸೆಗಳ ಕೊರಗಿನಲ್ಲಿ ಬಹಳ ಅಂದ್ರೆ ಬಹಳ ಚೆನ್ನಾಗಿತ್ತು. ಕೋಗಿಲೆನೇ ಬಂದು ನಮ್ಮ ಸ್ಟುಡಿಯೋದಲ್ಲಿ ಹಾಡ್ದಂಗಿತ್ತು. ತುಂಬಾ ಧನ್ಯವಾದಗಳು. ಒಳ್ಳೆ ಸಾಂಗ್ ಅನ್ನು ಕೊಟ್ಟಿದ್ದಕ್ಕೆ. ವಾಣಿಶ್ರೀ ಅವರೇ, ಇದು ಇವಾಗ ಆಗಿದೆ ಅಲ್ವಾ, ನನಗೆ ಈ ಗ್ರೀನ್ ಚಟ್ನಿಗೆ ಇನ್ಗ್ರೀಡಿಯಂಟ್ಸ್ ಇನ್ನೊಂದ್ಸಲ ಹೇಳ್ತೀರಾ? ಅಂದ್ರೆ ಎಲ್ಲ ನಮ್ಮ ಪ್ರೇಕ್ಷಕರು ಬರ್ಕೊಳ್ಳೋರು ಇರ್ತಾರೆ, ಅಕ್ಕಿ ನೋಡೋರು ಇರ್ತಾರೆ, ಕ್ಲೀನ್ ಆಗಿ ಇದರಲ್ಲಿ ಏನೇನಿದೆ ಇನ್ಗ್ರೀಡಿಯಂಟ್ಸ್ ಅಂತ ಒಂದ್ಸಲ ಹೇಳ್ತೀರಾ? ಓಕೆ, ಇದರಲ್ಲಿ ಬಂದು ಪುದೀನಾ ಮತ್ತೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುರುಗಡಲೆ ಅಂದ್ರೆ ಪುಟಾಣಿ ಅಂತ ಹೇಳ್ತಾರಲ್ಲ ಅದು ಮತ್ತೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಇದು ನಿಂಬೆಹಣ್ಣಿನ ರಸ ಹಸಿಮೆಣಸಿನ್ಕಾಯಿ ಆಮೇಲೆ ಇದು ಶುಂಠಿ ಇಷ್ಟನ್ನು ಹಾಕಿ ಅರೆದಿದ್ದೀನಿ ಅಷ್ಟೆ, ಎಲ್ಲ ಹಸಿದಾಗೆ ಹರ್ಕೊಂಡಿದ್ದೀನಿ ಅಷ್ಟೆ. ಯಾಕೆಂದರೆ ಇದರಲ್ಲಿ ಎಲ್ಲನೂ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲದರಲ್ಲೂ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ, ಸೊ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಎಲ್ಲನೂ ಹಾಕಿ. ಈ ಚಟ್ನಿನ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಬೇರೆ ಬೇರೆ ಇದಕ್ಕೂ ನಾವು ಯೂಸ್ ಮಾಡ್ಕೋಬಹುದು. ಬ್ರೆಡ್ಗೆ ಸ್ಪ್ರೆಡ್ ಎಷ್ಟು ದಿನಗಳಿಗೆ? ಒಂದು ವಾರ ತನಕ ಇಟ್ಕೋಬಹುದು. ಇದು ಬ್ರೆಡ್ಗೆ ಸ್ಪ್ರೆಡ್, ಸ್ಯಾಂಡ್ವಿಚ್ ಮಾಡ್ಕೊಳ್ಬೇಕಾದ್ರೆ ಅದ್ರ ಮೇಲೆ ಸ್ಪ್ರೆಡ್ ತರ ಯೂಸ್ ಮಾಡ್ಬೋದು, ಮತ್ತೆ ಏನಾದ್ರೂ ಪಕೋಡ ಬಜ್ಜಿ ಎಲ್ಲ ಮಾಡ್ತಾರಲ್ಲ ಅದ್ರ ಜೊತೆಗೆ ಸೈಡ್ ಡಿಶ್ ಆಗಿ ಇಟ್ಕೋಬಹುದು. ಸೊ ಎಲ್ಲದಕ್ಕೂ ಯೂಸ್ ಆಗತ್ತೆ, ಇದಕ್ಕೂ ಹಾಕೋಬಹುದು. ಈಗ ಕಾಬೂಲಿ ಚನ್ನ ರೆಡಿಯಾಗಿದೆ. ಚಿಕ್ ಪೀಸ್ ಅಲ್ಲ, ಚಿಕ್ ಪೀಸ್ ಅಲ್ಲ, ಫುಲ್ ಕಲರ್ಫುಲ್ ಆಗಿ ರೆಡಿ ಆಗಿದೆ. ಚಿಕ್ ಪೀಸ್ ಸಲಾಡ್ ಮಾಡುವ ವಿಧಾನ.
ಕಾಬೂಲ್ ಕಡಲೆಕಾಳನ್ನು ರಾತ್ರಿ ನೆನೆಸಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಕೊಂಡು ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಆ್ಯಪಲ್ ಎಲ್ಲವನ್ನು ಸಣ್ಣದಾಗಿ ಕಟ್ಟು ಮಾಡಿಕೊಂಡ ನಂತರ ಜೊತೆಗೆ ದಾಳಿಂಬೆ ಬೀಜ, ಚಿಕ್ಕದಾಗಿ ಹೆಚ್ಚಿದ ಸೌತೆಕಾಯಿ, ಹುರಿದ ಕಡಲೆ ಬೀಜ, ಸಿಪ್ಪೆ ತೆಗೆದ ಬಾದಾಮಿ, ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೀನ್ ಚಟ್ನಿ ಜೊತೆಗೆ ಚಿಲ್ಲಿ ಫ್ಲೆಕ್ಸ್ ಹಾಕಿ ನಿಂಬೆ ರಸ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಪೌಷ್ಟಿಕವಾದ ಚಿಕ್ ಪೀಸ್ ಸಲಾಡ್ ಸವಿಯಲು ಸಿದ್ಧ. ಯಾವುದೇ ಒಂದು ಆಹಾರ ವಿಭೂತಿ ಹಚ್ಚರುವುದರಿಂದ ಅದು ಪ್ರಸಾದ ಆಗುತ್ತೆ ಅಂತ ಹೇಳ್ತಾರೆ. ದೇವರಿಗೆ ನೈವೇದ್ಯ ಇಟ್ಟು ತಿನ್ನುತ್ತಾರೆ. ಇವಾಗ ನಾನು ಇದನ್ನ ಟೇಸ್ಟ್ ಮಾಡಿ ನೋಡ್ತೀನಿ. ಇದು ಫಸ್ಟ್ ಇದನ್ನ ತಗೊಂಡ್ಬಿಡ್ತೀನಿ. ಇದಕ್ಕೆ ನಾವು ಬೇಕಿದ್ರೆ ಕಾರ್ನ್ ಏನ್ ಬೇಕಾದ್ರೆ ಆಡ್ ಮಾಡ್ಕೊಳ್ಬಹುದು, ಇನ್ನೂ ಏನ್ ಬೇಕಾದ್ರೂ ನಾವು ಆಡ್ ಮಾಡ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಬೌಲ್ ನಾನೇ ಆಮೇಲೆ ಕುತ್ಕೊಂಡು ಮುಗಿಸ್ತೀನಿ. ನನಗೂ ಇವಾಗ ಹೆಲ್ತ್ ಬಗ್ಗೆ ತುಂಬಾ ಕಾನ್ಶಿಯಸ್ ಬಂದಿದೆ. ಇದು ಆಹಾರ ನೋಡ್ತಾನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಮ್ಮ ಬಸವ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಹೆಲ್ತಿ ಆರೋಗ್ಯಕರವಾದ ಏನು ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ಶರಣು ಶರಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ವಾಣಿಶ್ರೀಯವರು ಬಂದು ಇಂದು ನಮಗೆ ಕಾಬೂಲ್ ಚೆನ್ನ ಇದನ್ನು ನೀವು ಮನೆಯಲ್ಲಿ ಮಾಡಿಕ್ಕೆ ಟ್ರೈ ಮಾಡಿ. ಇನ್ನು ಹೊಸ ರುಚಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.